ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಮ್ಮ ವೃತ್ತಿಗನುಸಾರವಾಗಿ ಪ್ರತಿಭೆಯನ್ನು ವ್ಯಕ್ತಪಡಿಸಿ ಸಕ್ಸಸ್ ಮತ್ತು ಕೀರ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ಯತ್ನಿಸುತ್ತಾರೆ. ಹಾಗೆ ಈ 7 ರಾಶಿ ಚಕ್ರದವರು ಜೀವನದಲ್ಲಿ ಬಹಳ ಬೇಗನೆ ಪ್ರಸಿದ್ಧಿ ಪಡೆಯುತ್ತಾರೆ. ಆ ರಾಶಿಚಕ್ರಗಳು ಯಾವುವೆಂದು ನೋಡೋಣ, ಬನ್ನಿ. ಫಸ್ಟ್, ಮೇಷರಾಶಿ. ಮೇಷರಾಶಿ ಅಗ್ನಿತತ್ವಕ್ಕೆ ಸೇರಿದ ರಾಶಿಯಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಗ್ನಿ ಅಂದರೆ ಬೆಂಕಿ, ಇರುವುದೇ ಉಳಿಯುವುದಕ್ಕಾಗಿ ಎಂದು. ಅದಕ್ಕೆ ಎಂದು ಸೋಲಿಲ್ಲ, ಎದುರು ಸಿಕ್ಕಿದ್ದನ್ನೆಲ್ಲ ದಹಿಸುವ ಶಕ್ತಿ ಇದೆ. ಅಗ್ನಿಯನ್ನು ಯೋಧನಿಗೆ ಹೋಲಿಸಲಾಗಿದೆ. ಮತ್ತು ಗುಣತತ್ವ ಹೊಂದಿರುವ ಮೇಷರಾಶಿಯವರು ಕೂಡ ಜನಪ್ರಿಯತೆ ಎಂಬ ತಣ್ಣನೆಯ ಅಲೆಗಳನ್ನು ತಮ್ಮತ್ತ ಸೆಳೆಯುವಲ್ಲಿ ಯಾವಾಗಲೂ ಸಫಲರಾಗುತ್ತಾರೆ. ಕರ್ಕಾಟಕ ರಾಶಿ. ನೋಡಲು ಸುಂದರವಾಗಿರುವ, ಹಾಡುವ, ಕುಣಿಯುವ, ಚಿತ್ರ ಬಿಡಿಸುವ ಇತ್ಯಾದಿ ಗುಣಗಳನ್ನು ಹೊಂದಿರುವ ರಾಶಿ ಯಾವುದಾದರಿದ್ದರೆ ಅದು ಕರ್ಕಾಟಕ ರಾಶಿ. ಇವರು ಕಲೆಯನ್ನು ಗೌರವಿಸುತ್ತಾರೆ. ಇವರು ಯಾವುದೇ ಕ್ರಿಯೆ ಮಾಡದಿರುವ ಸಮಾಜದಲ್ಲೂ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆಯಂತೂ ಇದ್ದೇ ಇರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯನ್ನು ನಿಗೂಢ ರಾಶಿ ಎಂದೇ ಹೇಳಬೇಕು, ಏಕೆಂದರೆ ಮಿಥುನ ರಾಶಿಯವರು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ. ಒಂದು ವೇಳೆ ಮಾತನಾಡಿದರೆ ಅದರಲ್ಲೇ ಒಂದು ರೀತಿಯ ಚಾಪು ಮೂಡಿರುತ್ತದೆ, ಅವರ ಮಾತಿನಲ್ಲಿ ಅಂತಹ ತೂಕ ಇರುತ್ತದೆ. ಸಿಂಹ ರಾಶಿ. ಕಾಡಿನ ರಾಜ ಸಿಂಹ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದು ಸುಮ್ಮನಿದ್ದರೂ ಸರಿ, ಗರ್ಜಿಸಿದರೂ ಸರಿ, ಸಿಂಹಕ್ಕೆ ಸಿಂಹವೇ ಸಾಟಿ. ಅದು ತನ್ನ ಗಾಂಭೀರ್ಯದಿಂದಲೇ ಪ್ರಸಿದ್ಧಿ ಪಡೆದಿದೆ. ಅದು ಎಲ್ಲೇ ನಿಂತಿದ್ದರೂ, ಸುಮ್ಮನೆ ಕುಳಿತಿದ್ದರೂ ಕಂಡುಹಿಡಿಯಲು ಕಷ್ಟವೇ. ಅಂತೆಯೇ ಸಿಂಹರಾಶಿಯವರು ಕೂಡ ಎಲ್ಲೇ ಇದ್ದರೂ ತಮ್ಮದೇ ಆದ ಖ್ಯಾತಿ ಹೊಂದಿರುತ್ತಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಬೇರೆಯವರು ತಮ್ಮ ಮೇಲೆ ಗಮನ ಹರಿಸಲಿ ಎಂದು ಕಾದು ಕೂರುವುದಿಲ್ಲ, ಬದಲಿಗೆ ಬೇರೆಯವರ ಗಮನ ನಮ್ಮತ್ತ ಸುಳಿಯುವಂತೆ ಮಾಡುತ್ತಾರೆ. ಇವರಿಗೆ ಯಾವ ಸಮಯದಲ್ಲಿ ಯಾವ ಶಸ್ತ್ರ ಉಪಯೋಗಿಸಿದರೆ ಯಾವ ಕೆಲಸ ಆಗುತ್ತದೆ ಎಂಬುದನ್ನು ಚೆನ್ನಾಗಿ ಗೊತ್ತಿರುತ್ತದೆ. ವೃಶ್ಚಿಕ ರಾಶಿ. ಇವರು ಬಹುಕಾರ್ಯ ಚತುರರು. ಇವರ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಇದಕ್ಕೆ ಉದಾಹರಣೆ ಹೊಂದಿಕೊಳ್ಳುವ ವ್ಯಕ್ತಿಗಳೆಂದರೆ ಬಿಲ್ ಗೇಟ್ಸ್. ಇವರಿಗೆ ಗೌರವ ಸಂಪಾದಿಸುವುದು, ಸಂಪಾದಿಸಿದ ಗೌರವವನ್ನು ಉಳಿಸಿಕೊಳ್ಳುವುದು ಇವೆಲ್ಲ ಇವರಿಗೆ ಕಷ್ಟದ ವಿಷಯವೇನಲ್ಲ. ಧನುರಾಶಿ. ಪ್ರಪಂಚದಲ್ಲಿ ಯಾವಾಗಲೂ ಖುಷಿಯಿಂದ ಪಾರ್ಟಿ ಮಾಡುತ್ತಾ, ಪ್ರಪಂಚ ಸುತ್ತುತ್ತಾ, ಯಾವಾಗಲೂ ಹೊರಗಡೆ ಕಾಲ ಕಳೆಯುತ್ತಾ ಜೀವನ ಸಾಗಿಸುವುದನ್ನು ಇವರು ಧನುರಾಶಿಯವರು. ಇವರು ಜನ ಬವಣಿಕೆಯ ವ್ಯಕ್ತಿಗಳು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.